ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಹೊಸದುರ್ಗದ ವತಿಯಿಂದ ಪ್ರಥಮ ಮತ್ತು ದ್ವಿತೀಯ ವರ್ಷದ ನರ್ಸಿಂಗ್ ವಿದ್ಯಾರ್ಥಿಗಳ ಮರು ಪರೀಕ್ಷೆಯನ್ನು ರದ್ದುಗೊಳಿಸುವಂತೆ ಹಾಗೂ ಪರೀಕ್ಷಾ ಅಕ್ರಮ ತಡೆದು ಪರೀಕ್ಷಾ ಅಕ್ರಮ ನಡೆದ ಕಾಲೇಜುಗಳಲ್ಲಿ ಮಾತ್ರ ಮರು ಪರೀಕ್ಷೆಯನ್ನು ನಡೆಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯ ಮೂಲಕ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾದ ಪವನ್ ಕುಮಾರ್, ಉಪಾಧ್ಯಕ್ಷರಾದ ಲೋಹಿತ್ ಕೆ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರದೀಪ್, ಜಮೀರ್ ಅಹಮದ್, ಸಿದ್ದೇಶ್, ಮುದ್ದುರಾಜ್ ಗಜೇಂದ್ರ, ಪುನೀತ್, ಜಯರಾಮ್, ರಂಜಿತಾ, ಪ್ರಿಯಾಂಕಾ ಹಾಗೂ ಕಾರ್ಯಕರ್ತರು ಮತ್ತು ನಗರದ ನರ್ಸಿಂಗ್ ಕಾಲೇಜುಗಳ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲೋ ಒಂದ್ ಕಡೆ ಎಕ್ಸಾಮ್ ನಡೆದಿರೋದಕ್ಕೆ ಅದು ಕಾಫಿ ಆಗಿರ್ಬೋದು ನಕಲು ಅಂತಾನೆ ಹೇಳ್ಕೊಂತೀರೇನ? ಅಕ್ರಮ ಸಕ್ರಮನ ಅದು ನಮಗ್ ಗೊತ್ತಿಲ್ಲ. ಒಂದ್ ಕಡೆ ನಡೆದಿರೋದಕ್ಕೆ ಎಲ್ಲ ಕಡೆನೂ ಈ ತರ ಎಕ್ಸಾಮ್ ನಡೆಸೋದು ತಪ್ಪು. ಎಲ್ಲ ವಿದ್ಯಾರ್ಥಿಗಳು ಇವಾಗ ನೆನ್ಪಿಟ್ಕೊಂಡಿರೋದನ್ನ ಇವಾಗ್ಲೇ ಬರಿಬೇಕಂತಂದ್ರೆ ಅವ್ರಿಗೆ ಪಾಪ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಒಬ್ಬೊಬ್ರು ಕನ್ನಡ ಮೀಡಿಯಂ ಇಂದ ಬಂದಿರ್ತಾರೆ, ಒಬ್ಬೊಬ್ರು ಇಂಗ್ಲಿಷ್ ಮೀಡಿಯಂ ಇಂದಾನು ಬಂದಿರ್ತಾರೆ. ಇವಾಗ ಎಲ್ಲೋ ಫೇಕ್ ಆಗಿರೋದನ್ನ ಎಲ್ಲರೂ ಎಲ್ಲ ವಿದ್ಯಾರ್ಥಿಗಳಿಗೂ 88,000 ಸ್ಟೂಡೆಂಟ್ಸ್ ಗೂ ಎಕ್ಸಾಮ್ ನಡೆಸೋದು ತಪ್ಪು. ಯಾಕಂದ್ರೆ ಅವ್ರವ್ರ ಮನೆ ಫೆಸಿಲಿಟೀಸ್ ಏನಿರುತ್ತೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಹಿಂದೆಗಡೆನೂ ನೀವು ಪ್ರಮೋಟ್ ಅಂತ ಪಾಸ್ ಮಾಡಿ SSLC PUC ಅವ್ರನ್ನ ಪಾಸ್ ಮಾಡಿ ಕಳಿಸಿದ್ದೀರಾ, ಅವರಿಗೆ ರೀ ಎಕ್ಸಾಮ್ ಮಾಡ್ತೀರಾ? ನೀವು ಯಾವುದೇ ಕಾರಣಕ್ಕೂ ನಾವು ಯಾರು ರೀ ಎಕ್ಸಾಮ್ ನನ್ನ ಬರೆಯಕ್ಕೆ ರೆಡಿ ಇಲ್ಲ, ಬರೆಯೋದು ಇಲ್ಲ. ವಿದ್ಯಾರ್ಥಿ ಒಕ್ಕೂಟ ಹೊಸದುರ್ಗದ ಉಪಾಧ್ಯಕ್ಷ ಲೋಹಿತ್ ಅಂತ. ಇವತ್ತಿನ ದಿನ ಏನಂದ್ರೆ ಸರ್ಕಾರ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಇವತ್ತು ಏನ್ ನಡೀತಾ ಅಂದ್ರೆ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು 27ನೇ ತಾರೀಕು ಎಕ್ಸಾಮ್ ಬರೆದಿದ್ರು. ಕಳೆದ ಬಾರಿ ಹನ್ನೊಂದನೇ ತಿಂಗಳು 27ನೇ ತಾರೀಕು 2022ರಂದು ಆ ಒಂದು ಪರೀಕ್ಷೆ ಕೊನೆ ದಿನ ಯಾವುದೋ ಒಂದು ಎರಡು ಕಾಲೇಜು ಬೆಂಗಳೂರು ನಗರದ ಎರಡು ಒಂದಿಷ್ಟು ಕಾಲೇಜುಗಳಲ್ಲಿ
ಪರೀಕ್ಷೆ ಅಕ್ರಮ ನಡೆದಿದೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಏನ್ ಮಾಡ್ಬಿಡ್ತು ಆ ಪರೀಕ್ಷೆ ಏನು ಮರುಪರೀಕ್ಷೆಯನ್ನ ಮತ್ತೆ ನಿಗದಿಪಡಿಸ್ಬೇಕು ಅಂತ ಹೇಳಿದ್ರು ಅದನ್ನ ಕೋರ್ಟ್ಗೆ ಹಾಕಿದ್ರು. ಆದ್ರೆ ಕೋರ್ಟಿಂದ ಆದೇಶ ನಿನ್ನೆ ಆದ್ರೆ ಅದು ಬರುವುದಕ್ಕಿಂತ ಮುಂಚಿತವಾಗಿಯೇ ಸರ್ಕಾರ ಅನ್ನೋದು ಪರೀಕ್ಷಾ ವೇಳಾಪಟ್ಟಿಯನ್ನು ನಿಗದಿತಪಡಿಸಿದೆ. ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತುಂಬಾ ಇದೆ. ಅದು ಅಕ್ರಮ ನಡೆದ ಕಾಲೇಜುಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆ ಆಗ್ತಿದೆ. ನಾವಿವತ್ತು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಪ್ರಥಮ ಹಾಗೂ ದ್ವಿತೀಯ ವರ್ಷದ ನರ್ಸಿಂಗ್ ಕಾಲೇಜು ವಿದ್ಯಾರ್ಥಿಗಳ ಅಕ್ರಮ ಪರೀಕ್ಷೆ ನಡೆದಿತ್ತು. ಯಾವುದೋ ಕಾಲೇಜಲ್ಲಿ ನಡೆದಿರೋ ಪರೀಕ್ಷೆಯನ್ನ ಇವರಿಗೆ ಫಲಿತಾಂಶವನ್ನು ಇವರು ಎಕ್ಸಾಮ್ ಬರೆದಿದ್ದಾರೆ, ಫಲಿತಾಂಶವನ್ನು ಪ್ರಕಟಿಸಿಲ್ಲ. ಆ ಫಲಿತಾಂಶವನ್ನು ಯಾಕೆ ಪ್ರಕಟಿಸಿಲ್ಲ ಅಂದ್ರೆ ಯಾವುದೋ ಎರಡು ಕಾಲೇಜುಗಳಲ್ಲಿ ಅಕ್ರಮ ಕಾಪಿಯನ್ನು ಹೊಡೆಸಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಎಲ್ಲೋ ರಾಜ್ಯದ ಎಲ್ಲೋ ಕಾಲೇಜು ಎಲ್ಲಾ ನರ್ಸಿಂಗ್ ಕಾಲೇಜುಗಳಿಗೂ ಮತ್ತೆ ಮರುಪರೀಕ್ಷೆಯನ್ನು ಮಾಡಬೇಕು ಅಂತ ಇವ್ರಿಗೆ ಸರ್ಕಾರದವರು ನಿರ್ಧರಿಸಿದ್ದಾರೆ. ಇದನ್ನು ಯಾರು ಕೇಳಿ ನಿರ್ಧರಿಸಿದ್ರು ಅನ್ನೋದು ಒಂದು ಗೊತ್ತಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮುಂದೆ ತೊಂದರೆ ಆಗುತ್ತೆ, ಯಾಕೆಂದ್ರೆ ಒಂದ್ಸಲ ಬರೆದಿರೆ ಎಕ್ಸಾಮ್ ಅನ್ನ ಮತ್ತೆ ಬರೀಬೇಕು ಅಂದ್ರೆ ಅವ್ರಿಗೆ ಆಗಲ್ಲ. ಯಾಕಾಗಲ್ಲ ಅಂತಂದ್ರೆ ಆ ಕಾಲಾವಕಾಶ ಬದಲಾವಣೆ ಆಗಿರುತ್ತೆ. ಎಕ್ಸಾಮ್ ಅನ್ನ ಬರೆದಿದೀವಿ ಅನ್ನೋ ಒಂದು ಇದಿರುತ್ತೆ. ಈಗ ಮತ್ತೆ ನಾವು ಮರುಪರೀಕ್ಷೆ ಎಕ್ಸಾಮ್ ಅನ್ನ ಬರೀಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ಆಗಲ್ಲ. ಇದನ್ನ ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿ ನಾವು ಇವತ್ತು ಹೊಸದುರ್ಗ ತಾಲೂಕಿನಲ್ಲಿ ನಮ್ಮ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ನಮ್ಮ ಎನ್ಎಸ್ಐನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ನಮ್ಮ ಎನ್ಎಸ್ಐನ ಎಲ್ಲಾ ಸದಸ್ಯರು ಹಾಗೂ ಪದಾಧಿಕಾರಿಗಳು ಇವತ್ತು ಹೊಸದುರ್ಗ ತಾಲೂಕಿನ ತಾಲೂಕು ಆಫೀಸಿಗೆ ಬಂದು ನಮ್ಮ ತಹಶೀಲ್ದಾರ್ ಅವರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಿ ನಮ್ಮ ಬೇಡಿಕೆಗಳನ್ನು, ನಮ್ಮ ನರ್ಸಿಂಗ್ ವಿದ್ಯಾರ್ಥಿಗಳ ಮರುಪರೀಕ್ಷೆಯನ್ನು ರದ್ದು ಮಾಡಿಸುವ ಬಗ್ಗೆ ನಾವು ಬೇಡಿಕೆಯನ್ನು, ಒತ್ತಾಯವನ್ನು ಇಟ್ಟಿದ್ದೀವಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.